ನಮಸ್ಕಾರ ಸ್ನೇಹಿತರೆ, ನಾವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳಿಂದ ಮನೆಯಲ್ಲಿ ಕಷ್ಟಗಳು ಬರುತ್ತವೆ. ಮನೆಯಲ್ಲಿ ಸಾವಾಗಿದ್ದರೆ ಅವರಿಗೆ ಸರಿಯಾದ ಕಾರ್ಯಗಳನ್ನು ಮಾಡದೇ ಇದ್ದರೆ ನಮಗೆ ತೊಂದರೆಗಳು ತಪ್ಪಿದ್ದಲ್ಲ. ಅದರಿಂದ ನಮ್ಮ ಮಕ್ಕಳ ಬೆಳವಣಿಗೆ ಮತ್ತು ಕುಟುಂಬದ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಅನೇಕ ಬಾರಿ ಪಿತೃದೋಷಕ್ಕೆ ನಾವು ಗುರಿಯಾಗುತ್ತೇವೆ. ನಮ್ಮ ಪೂರ್ವಜರ ಆತ್ಮಗಳು ಅಲೆದಾಡುತ್ತಲೇ ಇರುತ್ತವೆ. ಅವರಿಗೆ ತೃಪ್ತಿಯಾಗದೇ ಇದ್ರೆ ಅವರು ಕುಟುಂಬದ ಸದಸ್ಯರಿಗೆ ಮಾತ್ರ ತೊಂದರೆಯನ್ನು ನೀಡುತ್ತಾ ಇರುತ್ತಾರೆ. ಎಷ್ಟೋ ಸಲ ಆ ಅತೃಪ್ತ ಆತ್ಮಗಳಿಂದಾಗಿ ಅಭಿವೃದ್ಧಿ ಕಾಣುವುದಿಲ್ಲ. ಆ ಆತ್ಮಗಳನ್ನು ಸಂತೃಪ್ತಗೊಳಿಸುವುದು ಪಿತೃದೋಷದಿಂದ ಮುಕ್ತಿ ಪಡೆಯುವುದೊಂದೇ ಇದಕ್ಕೆ ಪರಿಹಾರ. ಹಾಗಾದರೆ ಈ ಆಷಾಢ ಮಾಸದಲ್ಲಿ ಈ ಒಂದು ಕೆಲಸವನ್ನು ಮಾಡಿದರೆ ನಿಮ್ಮ ದೋಷಗಳು ನಿವಾರಣೆಯಾಗುತ್ತವೆ. ಹಾಗಾದರೆ ಏನದು ಅಂತೀರಾ? ಆ ಪರಿಹಾರವನ್ನು ತಿಳಿಸುತ್ತೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಎಸ್ ಸ್ನೇಹಿತರೆ, ಆಷಾಢ ಮಾಸದ ಅಮಾವಾಸ್ಯೆ ಜೂನ್ 29ರ ಬುಧವಾರದಂದು ಬಂದಿದೆ. ಈ ದಿನ ಪಿತೃದೋಷ ನಿವಾರಣೆಗೆ ಅನೇಕ ಪರಿಹಾರ ಕ್ರಮಗಳನ್ನು ನಡೆಸಲಾಗುವುದು. ಈ ದಿನ ನೀವು ನದಿಯಲ್ಲಿ ಸರೋವರಗಳಲ್ಲಿ ಸ್ನಾನವನ್ನು ಮಾಡಿದ ನಂತರ ದಾನ ಮಾಡುವ ಸಂಪ್ರದಾಯವಿದೆ. ಅಮಾವಾಸ್ಯೆಯಂದು ಸ್ನಾನ ಮಾಡಿ ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಈ ಬಾರಿಯೂ ಆಷಾಢ ಅಮಾವಾಸ್ಯೆಯಂದು ರುದ್ಧಿ ಯೋಗವಿದೆ. ನಂತರ ಧ್ರುವ ಯೋಗ ಆರಂಭವಾಗುತ್ತದೆ. ಆರಿದ್ರ ನಕ್ಷತ್ರವು ಅಮಾವಾಸ್ಯೆಯಂದು ರಾತ್ರಿ 10:09 ಇರುತ್ತದೆ. ಇವೆರಡೂ ಯೋಗ ಸ್ನಾನ ಮತ್ತು ದಾನಕ್ಕೆ ಒಳ್ಳೆಯದು. ಅಮಾವಾಸ್ಯೆಯ ದಿನದಂದು ಸ್ನಾನದ ನಂತರ ಪೂರ್ವಜರಿಗೆ ನೀರನ್ನು ಅರ್ಪಿಸಲಾಗುತ್ತದೆ. ಒಂದು ಪಾತ್ರೆಯಲ್ಲಿ ನೀರು ಮತ್ತು ಕಪ್ಪು ಎಳನ್ನು ತೆಗೆದುಕೊಂಡು ಅದರ ತರ್ಪಣವನ್ನು ಅರ್ಪಿಸಿ. ಇದರಿಂದ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ದೊರೆಯುತ್ತದೆ. ಮುಂದಿನ ಪರಿಹಾರ ಕ್ರಮವನ್ನು ನೋಡುವುದಾದರೆ, ಪಿತೃದೋಷವಿದ್ದರೆ ಅಮಾವಾಸ್ಯೆಯಂದು ನಿಮ್ಮ ಪೂರ್ವಜರಿಗೆ ಪಿಂಡದಾನವನ್ನು ಮಾಡಿ. ಪಿಂಡವನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗಿ ಅವರ ಆತ್ಮಗಳು ಸಂತೃಪ್ತವಾಗುತ್ತವೆ. ಸಂತೃಪ್ತಿಯಾದಾಗ ನಮ್ಮ ಪೂರ್ವಜರು ಕುಟುಂಬ ಮತ್ತು ವಂಶದ ಪ್ರಗತಿಗೆ ಆಶೀರ್ವಾದವನ್ನು ಮಾಡುತ್ತಾರೆ. ಅಮಾವಾಸ್ಯೆಯಂದು ಪಿತೃದೋಷ ನಿವಾರಣೆಗೆ ಪೂರ್ವಜರಿಗೆ ಶ್ರಾದ್ದವನ್ನು ಮಾಡಿ. ಅವುಗಳಿಂದಾಗುವ ಸಂಕಟಗಳಿಂದ ಮುಕ್ತಿಯನ್ನು ಪಡೆಯಬಹುದು. ನಿಮ್ಮ ಮನೆಯಲ್ಲಿ ಇರುವಂತಹ ಪೂರ್ವಜರ ಫೋಟೋ ಮುಂದೆ ಗರುಡ ಪುರಾಣವನ್ನು ಪಠಿಸುವುದರಿಂದ ಪಿತೃದೋಷದಿಂದ ಮುಕ್ತಿಯನ್ನು ಪಡೆಯಬಹುದು. ಅಮಾವಾಸ್ಯೆಯ ದಿನ ಪೂರ್ವಜರನ್ನು ಸಂತುಷ್ಟಗೊಳಿಸಲು ಅನ್ನದಾನವನ್ನು ಮಾಡಿ ಹಾಗೂ ಬ್ರಾಹ್ಮಣ ಅಥವಾ ಯಾರಾದರೂ ಬಡ ಕುಟುಂಬದವರಿಗೆ ದಕ್ಷಿಣೆಯನ್ನು ನೀಡಿ. ನಿಮ್ಮ ಪಿತೃಗಳು ಶಾಂತರಾಗುತ್ತಾರೆ. ಅಮಾವಾಸ್ಯೆಯಂದು ತಯಾರಿಸಿದ ಆಹಾರವನ್ನು ಸ್ವಲ್ಪ ಭಾಗವನ್ನು ಕಾಗೆಗೆ, ನಾಯಿಗೆ, ಹಸು ಹಾಗೂ ಮುಂತಾದ ಪ್ರಾಣಿಗಳಿಗೆ ತಿನ್ನಿಸಿ. ನಿಮ್ಮ ಪೂರ್ವಜರು ಸಂತುಷ್ಟರಾಗಿ ಪೂರ್ವಜರು ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ ಜೀವಿಗಳು ಆಹಾರವನ್ನು ಸೇವಿಸಿದರೆ ಆ ಆಹಾರವು ಪೂರ್ವಜರಿಂದ ಸ್ವೀಕರಿಸಲಾಗಿದೆ ಎಂದು ನಂಬಲಾಗುತ್ತೆ. ಎಸ್ ಸ್ನೇಹಿತರೆ, ಈ ವಿಡಿಯೋದಿಂದ ಮಾಹಿತಿ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರವನ್ನು ತಿಳಿಸುತ್ತೇನೆ. ಸರ್ವೇ ಜನ ಸುಖಿನೋ ಭವಂತು.